ఆర్టిఫిషియల్ విధంగా అయితే న్యాచురల్ Thank you.
भेजो। ಎತ್ತಿನಹಳ್ಳಿ ಗ್ರಾಮದಲ್ಲಿ ಒಂದು ರೈತರೊಂದಿಗೆ ಒಂದು ದಿನ ಬಾರಿ ಬೃಹತ್ ಸಭೆಯನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾಷಾ ಭಾರತಿ ಚಾಲೆಂಜಿಂಗ್ ಸ್ಟಾರ್ ಕುರುಕ್ಷೇತ್ರದ ಕೌರವ ಸಂಜಯ ರಾಯಣ್ಣ ನನ್ನನೆ ತಾಯಿಯ ಮಣ್ಣಿನ ಮಗ ನಮ್ಮ ಕೃಷಿ ಇಲಾಖೆಯ ರಾಯಭಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಎತ್ತಿನಹಳ್ಳಿ ಗ್ರಾಮ ಪಂಚಾಯಿತಿಯ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ದರ್ಶನ್ ಅವರನ್ನ ಆರ್ಥಿಕವಾಗಿ ಬೆಂಬಲದ ಪರವಾಗಿ ಸ್ವಾಗತ ಮಾಡ್ತೀನಿ ಅದೇ ರೀತಿ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಉಗ್ರಾಣ ನಿಗಮದ ಅಧ್ಯಕ್ಷರಾದಂತ ಯು ಬಿ ಬಣಕಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ ವೇದಿಕೆ ಮೇಲೆ ಗಣೇಶಪ್ಪ ಪಾಟೀಲ್ ಮತ್ತು ಬಸವರಾಜ್ ಇದ್ದಾರೆ ಹಾಗೆ ನಮ್ಮ ಎಲ್ಲ ಮುಖಂಡರು ಇಲ್ಲಿದ್ದೀರಿ ಎಲ್ಲರ ಹೆಸರಿನ ದಯಮಾಡಿ ಅನ್ನಕ ಭಾವಿಸಬಾರದು ಸುತ್ತಮುತ್ತಲ ಗ್ರಾಮಗಳಿಂದ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸುರೇಂದ್ರ ದರ್ಶನ ಅಭಿಮಾನಿಗಳು ಬಂದಿದ್ದೀರಿ ನಿಮಗೆ ನಿಮಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ ಅದರ ಜೊತೆಗೆ ನಮ್ಮ ತಾಯಂದಿರು ಸಹೋದರಿಯರು ತಾಯಂದಿರು ಮತ್ತು ಸಹೋದರಿಯರು ಕೂಡ ಇವತ್ತು ದರ್ಶನವನ್ನ ನೋಡಬೇಕು ಅವರ ದರ್ಶನ ಪಡೆಯಬೇಕು ಅವರಿಗೆ ಆಶೀರ್ವಾದ ಮಾಡಬೇಕು ಅವರು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕು ಅಂತ ಆಶೀರ್ವಾದ ಮಾಡಲಿಕ್ಕೆ ತಾಯಂದಿರು ಕಾರಣ ಬಂದಿದ್ದೀವಿ ನಾವು ಬೇರೆ ರೀತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಆದರೆ ನಿಮ್ಮೆಲ್ಲರ ಉತ್ಸಾಹದ ಮುಂದೆ ನಮಗೆ ಕಾರ್ಯಕ್ರಮಗಳನ್ನು ನಡೆಸೋದು ಕಷ್ಟ ಆಗುತ್ತೆ ದಯಮಾಡಿ ಒಂದು ಎರಡು ನಿಮಿಷ ಶಾಂತವಾಗಿದ್ರೆ ಅಲ್ಲ ಎರಡು ನಿಮಿಷ ಶಾಂತವಾಗಿದ್ರೆ ನನಗೆ ಹೇಳೋದು ಹೇಳ್ತೀನಿ ಆಮೇಲೆ ನಮ್ಮ ದರ್ಶನ್ ಅವರು ಮಾತಾಡ್ತಾರೆ ಈ ರೈತರೊಂದಿಗೆ ಒಂದು ದಿನ ಅನ್ನುವಂತ ಕಾರ್ಯಕ್ರಮ ನಮ್ಮಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ರೈತರೇ ಇರೋದು ಎಲ್ಲ ರೈತರ ಮಕ್ಕಳೇ ಇದ್ದೀರಿ ಈ ಕಾರ್ಯಕ್ರಮವನ್ನ ನಾನು ಕೃಷಿ ಸಚಿವನಾದ ಮೇಲೆ ಪ್ರಾರಂಭ ಮಾಡಿದ್ದು ಕಳೆದ ವರ್ಷ ನವೆಂಬರ್ 14ಕ್ಕೆ ಕೆಆರ್ಪೇಟೆ ಮಂಡ್ಯ ಜಿಲ್ಲೆಯ ಬಡವಿನಕೋಡಿಯಲ್ಲಿ ಪ್ರಾರಂಭ ಮಾಡಿ ಹುಟ್ಟುಹಬ್ಬವನ್ನು ಮಾಡಿಕೊಳ್ಳೋದ್ರೆ ಅರ್ಥ ಇಲ್ಲ ರೈತರೊಂದಿಗೆ ಒಂದು ದಿನ ಕಳಿಬೇಕು ರೈತರ ಸಮಸ್ಯೆಗಳನ್ನು ಕೇಳಬೇಕು ಕರ್ನಾಟಕ ಸರ್ಕಾರದ ರೈತರಿಗೆ ಇರುವಂತಹ ಸೌಲಭ್ಯಗಳನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಪ್ರಾರಂಭ ಮಾಡಿ 11 ಜಿಲ್ಲೆಯನ್ನು ಮುಗಿಸಿ ಒಂದು 12 ಜಿಲ್ಲೆ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲೇ ಮಾಡಬೇಕು ಅಂತ ನಾನು ಮಾಡಿದ್ದೀನಿ ಅದಕ್ಕೆ ನಮ್ಮ ದರ್ಶನ್ ಅವರು ಯಾವಾಗಲೂ ನಮ್ಮ ರಾಯಭಾರಿ ಆದ್ಮೇಲೆ ಹೇಳ್ತಿದ್ರು ನಾನು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ನಮ್ಮ ತಾಲೂಕಲ್ಲೇ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ ಕಳೆ ತಿಂಗಳೇ ಮಾಡಬೇಕಾಗಿತ್ತು ಕಳೆ ತಿಂಗಳು 28ನೇ ತಾರೀಕು ಮಾಡಬೇಕಾಗಿತ್ತು ಆದರೆ ನನಗೆ ಒಂದು ಭಯ ಇತ್ತು ಎಲ್ಲ ಹೊಲಗಳಲ್ಲಿ ಬೆಳೆ ಇತ್ತು ನೀವೆಲ್ಲ ಸಾಗರ ರೂಪದಲ್ಲಿ ಬಂದಾಗ ಬೆಳೆಗಳು ಹಾಳಾಗ್ಬಿಡ್ತದೆ ಅಂತೇಳಿ ಸ್ವಲ್ಪ ಬೆಳೆಯೆಲ್ಲ ಕೊಯ್ಕೊಳ್ಳಿ ಅಂತೇಳಿ ಕೊಯ್ದಲ್ಲಿ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಒಂದೇ ಒಂದು ಈಗ ರೈತರು ಏನಿದ್ದೀರಿ ನಾವೇನು ಒಂದೊಂದು ಬೆಳೆಗಳನ್ನ ಬೆಳಿತೇವೆ ಆ ಬೆಳೆ ಪದ್ಧತಿಯಲ್ಲಿ ಸ್ವಲ್ಪ ಸಮಗ್ರ ಬದಲಾವಣೆಯನ್ನು ಮಾಡ್ಕೋಬೇಕು ಇವತ್ತು ಸಮಗ್ರ ಕೃಷಿ ನೀತಿಯನ್ನು ಅಳವಡಿಸಬೇಕು ಒಂದು ಬೆಳೆ ಜೊತೆಗೆ ನಾಲ್ಕಾರು ಬೆಳೆಗಳನ್ನ ಬೆಳೆದ್ರೆ ಒಂದೆರಡು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಎರಡು ಮೂರು ಬೆಳೆ ರೈತರ ಕೈ ಹಿಡಿತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಬೇಕು ಅದ್ರ ಜೊತೆಗೆ ಉಪಕಸಬಗಳು ಇವತ್ತು ಇಲ್ಲಿ ಹಸುಗಳನ್ನು ನಾವು ಕೊಟ್ಟಿದ್ದೀವಿ
ಎತ್ತಿನಲ್ಲಿ ವಿಶೇಷವಾಗಿ 70 ಆಕಳುಗಳನ್ನು ಕೊಟ್ಟಿದ್ದೆ ನಾನು ಹೋದ ವರ್ಷ 70 ಆಕಳಿಂದ ಸುಮಾರು ಇವತ್ತು ನಮಗೆ 2,40,000 ಲೀಟರ್ ಹಾಲು ಒಂದು ತಿಂಗಳಿಗೆ ಜಾಸ್ತಿ ಅದು ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತ ರೀತಿಯಾಗಿದೆ ಅದಕ್ಕೆ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಸು ಸಾಗಾಣಿಕೆ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಇವುಗಳನ್ನು ಮಾಡಿಕೊಂಡು ತಮ್ಮ ಆದಾಯವನ್ನು ದ್ವಿಗುಣ ಮಾಡಿಸಬೇಕು ಅಂತ ಹೇಳ್ಕೊಳ್ತಾ ಏನು ಎತ್ತಿನ ಬಂಡೆ ಇವತ್ತು ಬಹಳಷ್ಟು ಕಟ್ಟಿದ್ದೀವಿ ನಮ್ಮ ರೈತ ಬಂಧುಗಳ ನಮ್ಮ ಒಂದು ಪ್ರೀತಿಯ ಸಂಕೇತ ಎತ್ತಿನ ಬಂಡೆ ಅದನ್ನೆಲ್ಲ ನೀವು ಸಿಂಗಾರ ಮಾಡಿ ನೋಡಿದ್ರೆ ದರ್ಶನ ಅವರ ಮೇಲೆ ಎಂತ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ ಕೃಷಿ ಮೇಲೆ ಎಂತ ಪ್ರೀತಿಯನ್ನ ಇಟ್ಕೊಂಡಿದ್ದೀರಿ ಅನ್ನೋದು ಅರ್ಥ ಆಗ್ತಿದೆ ಅದಕ್ಕೆ ಅವರನ್ನ ಆದರ್ಶ ಸರ್ವಪರವಾಗಿ ನಾನು ಸ್ವಾಗತ ಮಾಡಿ ಒಂದು 2 ನಿಮಿಷ ಯುವಿ ಬೆಳಕರ್ ಅವರು ಕೂಡ ತಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ನಮ್ಮ ಕೃಷಿ ಸಚಿವರು ಕೃಷಿ ಪಟೇಲ್ ನಾವು ಕಾಕಾ ಕಾಕಾ ಅಂತ ಹೇಳ್ತೀವಿ ಪ್ರೀತಿಯಿಂದ ಅವರ ಉದ್ಯೋಗ ಅವ್ರು ಮಾಡ್ತಿರೋ ಕೆಲಸ ನೀವು ಅವ್ರು ತೋರಿಸಿರೋಂಥ ಪ್ರೋತ್ಸಾಹ ಆಶೀರ್ವಾದ ಸರ ಹೀಗೆ ಇರಲಿ ಆದರೆ ದಯಮಾಡಿ ಇಲ್ಲಿ ಗಾಡಿ ಕಟ್ಟೋರ್ಗೆ ಎಲ್ರಿಗೂ ಒಂದು ಕೇಳ್ಕೊಳ್ತೀನಿ ನೋಡಿ ಎತ್ತುಗಳು ಬದಲ್ತಾರೆ ಜನ ಮಕ್ಕಳಿರ್ತಾರೆ ಆಟ ಹೋಗಿ ಹುಡುಗಾಟ ಆಗೋಗುತ್ತೆ ಆಮೇಲೆ ಅದನ್ನು ಇನ್ನೊಬ್ಬರು ಯಾರೋ ಬೆನಿಫಿಟ್ ತಗೊಳ್ತಾರೆ ದಯಮಾಡಿ ಆಮೇಲೆ ಇನ್ನೊಂದು ಚಿನ್ನ ನೀವು ಇಲ್ಲಿ ಕಿಸ್ಕೋತಾ ಇದ್ರಲ್ಲ ಚಿನ್ನ ಇರೋತ್ತಿನ ಅಲ್ಲಿಗೆ ಅಲ್ಲಲ್ಲ ಪ್ರೀತಿ ಅಭಿಮಾನ ಇರಲಿ ಒಬ್ರು ಮಾತಾಡ್ಬೇಕಾದ್ರೆ ನೀವು ಆ ಥರ ಮಾಡ್ತಾ ಇದ್ದಾಗ ಅದು ನೀವು ಅಲ್ಲಿ ಇಲ್ಲಿಗೆಲ್ಲ ಅವಮಾನ ಮಾಡೋದು ನನಗೆ ಅವಮಾನ ಮಾಡ್ದಂಗೆ ಅದು ನಾನು ಇದ್ದೀನಿ ಸರ್ ಮಾತಾಡ ಮುಗಿಸಿದ್ರೆ ಅಂತಂದ್ರೆ ನಾನು ಮಾತಾಡ್ತೀನಿ ನೀವು ಮಾತು ಕೇಳಿದ್ರೆ ಬರೀ ಕಿರ್ತಾ ಇದ್ರೆ ಓ ಅಂತಂದ್ರೆ 2 ನಿಮಿಷ ಥ್ಯಾಂಕ್ ಯು ಹಲೋ ಅಂತಂದ್ಬಿಟ್ಟು ಕಂಪಾರ್ಡ್ ಮಾಡೋದು ನಿಮಗೂ ಮಜಾ ಆಗಿರುತ್ತಾ ಅಲ್ಲ ಏಯ್ ಇವತ್ತು ಒಳ್ಳೆ ಅದ್ಭುತ ವಾತಾವರಣ ಮಾಡಿದ್ದೀರಾ ನಮ್ಮ ಜೋಸೆಫ್ ಪಾಟೀಲ್ ಅವರು ಆಚರಿಸ್ತಾ ಇದ್ರೆ ಎಲ್ಲ ನೋಡ್ಬೇಕಂತ ನಮಗೂ ಆಸೆ ಆದ್ರೆ ಖಂಡಿತ ಈ ಕ್ರೌಡ್ ನಾವು ಹೋಗ್ಬೋದ್ರೆ ಅದು ತೊಂದರೆ ಆಗುತ್ತೆ ಆದ್ರಿಂದ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಅವ್ರ ಮೇಲೆ ಸದಾ ಹೀಗೆ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು ಆದರೆ ದಯಮಾಡಿ ಸರ್ಕಾರದಲ್ಲಿ ರೈತರಿಗೆ ತುಂಬಾನೇ ಸೌಲಭ್ಯಗಳಿದೆ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅಂತ ನಿಮ್ಮ ಹಳ್ಳಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು